ಕೃಷಿ ಇಲಾಖೆಯಲ್ಲಿ ಅನುಮುಗರರನ್ನು ಮುಂದುವರಿಸುವಂತೆ ಆಗ್ರಹಿಸಿ ಮನವಿ. ನವಲಗುಂದ ಕೃಷಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತಾಂತ್ರಿಕ ಉತ್ತೇಜಕರು ಹಾಗೂ ಅನುವುಗಾರರನ್ನು ಕೆಲಸದಲ್ಲಿ ಮುಂದುವರಿಸುವಂತೆ ಆಗ್ರಹಿಸಿ ಧಾರವಾಡ ಜಿಲ್ಲಾ ರೈತ ಅನುವುಗಾರರ ಸಂಘದಿಂದ ಶುಕ್ರವಾರ ಗಣಪತಿ ದೇವಸ್ಥಾನದಿಂದ ಪ್ರತಿಭಟನೆ ಮೂಲಕ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಸಂಘಟನೆಯ ಧಾರವಾಡ ಜಿಲ್ಲಾಧ್ಯಕ್ಷ ಉಮೇಶ ನವಲಗುಂದ ಮಾತನಾಡಿ, ಕೃಷಿ ಇಲಾಖೆಯಲ್ಲಿ ತಾಂತ್ರಿಕ ಉತ್ತೇಜಕರು ಹಾಗೂ ಅನುವುಗಾರರಿಂದ ಕೃಷಿ ಇಲಾಖೆಯಲ್ಲಿ ಬರುವ ಹಲವಾರು ಯೋಜನೆಗಳಾದ ಮಣ್ಣ ಮಾದರಿ ಸಂಗ್ರಹಣೆ, ಕಿರುಧಾನ್ಯ ಉತ್ತೇಜನೆ, ರೈತರಿಗೆ ಪಾಠಶಾಲೆ, ಹಳ್ಳಿಗಳಿಗೆ ಕೃಷಿ ಅಭಿಯಾನ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ನಿರ್ವಹಿಸುತ್ತಿರುವ ಇವರನ್ನು ಕಳೆದ ವರ್ಷದಿಂದ ಕೈಬಿಟ್ಟಿದ್ದರಿಂದ ಈ ಕುಟುಂಬಗಳಿಗೆ ಜೀವನ ಸಾಧ್ಯವಾಗದೆ ಕುಟುಂಬಗಳು ಬೀದಿಗೆ ಬಂದಿವೆ. ತಕ್ಷಣದಿಂದ ಪ್ರತಿ ಗ್ರಾಮ ಪಂಚಾಯಿತಿಗೆ ಒಬ್ಬರಂತೆ ಪುನರ್ ನೇಮಕ ಮಾಡಿ 10,000 ರೂಪಾಯಿ ಗೌರವಧನ ನೀಡುವಂತೆ ಆಗ್ರಹಿಸಿದ್ದಾರೆ. ಉಗ್ರವಾದ ಹೋರಾಟ ಮಾಡ್ತೇವೆ, ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ. ವಿಶೇಷವಾಗಿ ಇನ್ನೊಂದು, ಕೃಷಿ ಇಲಾಖೆಯಲ್ಲಿ 2009-10 ಇಸ್ವಿಯಿಂದ ರೈತ ಅಣುಗಾರ ಅಂತೇಳಿ ಕೆಲಸ ಮಾಡ್ಕೊಂತ ಬಂದಂತ ಯುವಕರನ್ನ 9,617 ಜನ ಇದ್ದಂತ ಅಣುಗಾರನ್ನ ಕಡಿಮೆ ಮಾಡ್ಕೊಂತ ಬಂದು ಸರ್ಕಾರ 6,700 ಮಾಡಿ ಮತ್ತೆ 3,500 ತಂದು ಸದ್ಯದ ಪರಿಸ್ಥಿತಿಯಲ್ಲಿ ಇಂಥ ಟೈಮ್ನಲ್ಲಿ ಸಹಿತ ಎಲ್ಲ ಅಣುಗಾರನ ಕೈಬಿಟ್ಟಿದೆ. ಈಗ ಮತ್ತೆ ಪಂಚಾಯತಿ ಗೊಬ್ಬರನ್ನ ಅಂತೇಳಿ ಬೇರೆಯವ್ರ ನೇಮಕ ಮಾಡ್ಕೊಳಕ್ಕೆ ಸರ್ಕಾರ ಕುಂಭಕ್ಕೆ ಮಾಡ್ತಿದೆ. ಅದಕ್ಕೆ ನಾವು ಯಾವತ್ತೂ ಅನುಕೂಲ ಕೊಡೋದಿಲ್ಲ. ಮೊದಲು ಮಾಡಿದಂಥ 2008-9 ಇಲ್ಲಿವರೆಗೆ ವೇತನ ಇಲ್ಲದೆ ದುಡಿದಂಥ ರೈತ ಅನುಗಾರನ ಮುಂದುವರಿಸಬೇಕು. ಮುಂದುವರೆಸ ಹೋದ ಕಾರಣಕ್ಕೆ ರಾಜ್ಯಾದ್ಯಂತ ಈ ಜಯ ಕರ್ನಾಟಕ ಜನಪರ ವೇದಿಕೆಯಿಂದ ಉಗ್ರವಾದ ಹೋರಾಟ ಮಾಡ್ತೇನೆ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತೇನೆ. ಸುಜಾತಾ ಜಾಧವ, ಕವಿತಾ ಗಾಣಗೇರ, ಶೋಭಾ ತಡಹಾಳ್, ಬಸವರಾಜ್ ಜೋಗನ್ನವರ, ಶ್ರೀಕಾಂತ್ ನೆಟೆಗಲ್ಲ, ಎಂಎಸ್ ಕಾಜಿ, ಮಹಂತೇಶ್ ಹಿರೇಮಠ್, ಗುಳಪ್ಪ ಅಳಗವಾಡಿ, ಅರ್ಜುನ ಮುತ್ತಳ್ಳಿ ಇತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು.